ನಾಡಿನ ಖ್ಯಾತ ಕವಿ ಸಿದ್ದಲಿಂಗಯ್ಯರವರ ಪಾರ್ಥಿವ ಶರೀರ ಬರ್ತಾ ಇದೆ ಬೆಂಗಳೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಭವನದ ಮುಂದೆ ಮಹಾಕವಿಗಳ ಅಂತಿಮ ಸಂಸ್ಕಾರಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿದೆ ಮಹಾಕವಿಗಳ ಪಾರ್ಥಿವ ಶರೀರ ಬರ್ತಾ ಇದೆ ಇದಕ್ಕೆ ಸಾಕ್ಷ್ಯಮಂತ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ವಿದ್ಯಾರ್ಥಿಗಳೆಲ್ಲರೂ ಇದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ನಾವೆಲ್ಲರೂ ಮೆಚ್ಚಲೇಬೇಕು ಇಂಥ ಕೋವಿಡ್ ಸಂದರ್ಭದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ದೂರ ನಿಂತ್ಕೊಂಡು ಮತ್ತು ಅವರಷ್ಟಕ್ಕವರಿರ್ತಕ್ಕಂಥ ಸಂದರ್ಭದಲ್ಲಿ ವಿಷಿಗಳು ಗುರುಗಳ ಪಾರ್ಥಿವ ಶರೀರದ ಮುಂದೆನೇ ಇದ್ದಾರೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಗುರುಗಳ ದೇಹದ ಮೇಲೆ ರಾಷ್ಟ್ರಧ್ವಜವನ್ನು ಹೊರಿಸಲಾಗಿದೆ ಹೊರಿಸ್ತಾ ಇದ್ದಾರೆ ಅಂತಃಕರಣಗಳನ್ನು ತಿಳಿಸಿದ ಮಹಾಕವಿಗೆ ಧನ್ಯವಾದಗಳು ಫೋನ್ ಮಾಡಿ ಫೋನ್ ಮಾಡ್ತೀನಿ ಆಕಾಶದಾಗಲಕ್ಕೆ ನಿಂತ ಅಲ್ಲದೆ ಅವರ ಅಭಿಮಾನಿ ವರ್ಗ ಕಳೆದ ಒಂದು ಗಂಟೆಯಿಂದ ಅವರ ಕ್ರಾಂತಿ ಗೀತೆಗಳನ್ನು ಹಾಡ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ
ಸಿದ್ದಲಿಂಗಯ್ಯವರ ಅಂತ್ಯಂಕರಣ ಹೇಗಿತ್ತಪ್ಪ ಅಂದರೆ, ಅವರು ಒಂದು ಪದ್ಯದಲ್ಲಿ ಬಂದಂತಹ ಹಸಿವಿನಿಂದ ಸತ್ತವರು, ಸೈಜುಗಲ್ಲು ಹೊತ್ತವರು, ಒದಿಸಿಕೊಂಡು ಹೊರಗಿದವರು ನನ್ನ ಜನಗಳು. ಇವತ್ತು ಕೂಡ ಬೆಂಗಳೂರಿನ ಮಹಾನಗರಗಳಲ್ಲಿ ಬಂಗಲೆಗಳು ಕಟ್ಟಿದವರು, ತಳದಿಗೆ ಸಿಕ್ಕಿದವರು, ಯಜಮಾನನ ಕಾಲಡಿಯಲ್ಲಿ ದಿನಾ ಕಷ್ಟದಲ್ಲಿ ಸಿಕ್ಕಿದ ಒಂದು ವರ್ಗವನ್ನು ನಾವು ನೋಡಬಹುದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಸಿದ್ದಲಿಂಗಯ್ಯವರವರ ಒಂದು ಪ್ರಶ್ನೆ ಈ 75ನೇ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಾವೆಲ್ಲ ಕೇಳಬೇಕು. ಅದು ಯಾವುದಪ್ಪ ಅಂದರೆ, ನಲವತ್ತೇಳರ ಸ್ವಾತಂತ್ರ್ಯ, ಈ ಪ್ರಶ್ನೆ ನಾವು ಪದೇ ಪದೇ ಕೇಳಬೇಕಾಗಿದೆ. ಯಾಕಂದರೆ ಇವತ್ತಿಗೂ ಕೂಡ ಸಿದ್ದಲಿಂಗಯ್ಯವರು ಇರ್ತಕ್ಕಂಥ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಸ್ವಾತಂತ್ರ್ಯದ ಕಲ್ಪನೆ ಸಿರಿವಂತರ ಸಿರಿತನ ಹೆಚ್ಚಿಸಿಕೊಳ್ಳೋಕ್ಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮಗಾಗಿದೆ. ಎಷ್ಟೋ ಜನರ ಅಪೌಷ್ಟಿಕತೆ, ಬಡತನ, ಅಸಮಾನತೆ ಇಂದು ಬಳಲುತ್ತಿದ್ದಾರೆ. ಆ ಕವಿಯ ಎತ್ತಿದ ಪ್ರಶ್ನೆ ಈ ದೇಶದ ಬಹುಸಂಖ್ಯಾತ ಜನರ ಪ್ರಶ್ನೆ ಇಂದೂ ಕಾಡ್ತಾ ಇದೆ. ಈ ಕೋವಿಡ್ ಸಂದರ್ಭವನ್ನು ಲೆಕ್ಕಿಸಿದ ಅವರ ಅಭಿಮಾನಿ ವರ್ಗ, ಅದ್ಯಾಕೋ ಗೊತ್ತಿಲ್ಲ, ಡಾಕ್ಟರ್ ಸಿದ್ದಲಿಂಗಯ್ಯವರ ಸಾವಿನ ಸುದ್ದಿ ಕೇಳಿದ ತಕ್ಷಣ ನಿನ್ನೆಯಿಂದ ಇಲ್ಲಿವರೆಗೂ ಮನಸ್ಸು ಭಾರ. ಕಾರಣ ಏನಪ್ಪ ಅಂದರೆ, ಈ ಬೆಂಗಳೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಡಾಕ್ಟರ್ ಸಿದ್ದಲಿಂಗಯ್ಯವರವರ ಒಂದು ತಾಯಿನಾಡಾಗಿತ್ತು, ತಾಯಿ ಬೀಡಾಗಿತ್ತು. ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಕೂಡ ಆಗಿದ್ದರು. ಅವರ ಅಂತಿಮ ದಿನಗಳನ್ನು ಅತಿ ಹೆಚ್ಚು ಕಳೆದಿದ್ದು ಇದೇ ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲೇ. ಅತಿ ಹೆಚ್ಚು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡರೂ ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳ ಜೊತೆ ಬೆರೀತಿದ್ರು, ಪ್ರಾಧ್ಯಾಪಕರ ಜೊತೆ ಇರ್ತಿದ್ರು. ಯು ಪಿ ಎಸ್ ಸಿ ಓದೋ ಮಕ್ಕಳುಗಳಿಗೆ ಕನ್ನಡ ಸಾಹಿತ್ಯದ ಸಂಬಂಧಪಟ್ಟು ಏರಾರು ಸಮಸ್ಯೆಗಳಿದೆ ಕೂತ್ಕೊಂಡು ಬಗೆಹರಿಸ್ತಾ ಇದ್ರು. ಯಾರೇ ಬಂದು ನಮಸ್ತೆ ಮಾಡಿದ ತಕ್ಷಣ ಪ್ರೀತಿಯಿಂದ ಪ್ರತಿ ನಮಸ್ಕಾರ ಮಾಡಿ, ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತಿದ್ದೀರಿ, ಹೌದಾ ಅಂತ ಪರಸ್ಪರ ಗೌರವ ಕೊಡ್ತಿದ್ರು. ಮತ್ತು ಜನರಿಗೆ, ಜನಸಾಮಾನ್ಯರಿಗೆ ಸಿಗುವ ಕವಿಗಳಾಗಿದ್ದರು ಡಾಕ್ಟರ್ ಸಿದ್ದಲಿಂಗಯ್ಯನವರು. ದಲಿತ ಸತಮ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶೋಷಿತ ದಲಿತ ಸಮುದಾಯಗಳ ಕರುಳಿನ ಕೂಗನ್ನು ತನ್ನ ಸಾಹಿತ್ಯದ ಮೂಲಕ ನಾಡಿಗೆ ಪರಿಚಯಿಸಿ, ನಿನ್ನೆ ದಿನ ನನ್ನ ಜನ, ನಲವತ್ತೇಳರ ಸ್ವಾತಂತ್ರ್ಯ ಗೀತೆ ಹಾಡ್ತಿದ್ದಾರೆ. ಸಿದ್ದಲಿಂಗಯ್ಯವರೇ ಮತ್ತೆ ಹುಟ್ಟಿ ಬನ್ನಿ. ಇದು ಡಾಕ್ಟರ್ ಸಿದ್ದಲಿಂಗಯ್ಯವರವರ ಅಂತಿಮ ದಿನಗಳನ್ನು ಕಳೆದ ಸ್ಥಳವಾಗಿತ್ತು. ಬನ್ನಿ ಸ್ನೇಹಿತರೆ, ಡಾಕ್ಟರ್ ಸಿದ್ದಲಿಂಗಯ್ಯವರು ತಮ್ಮ ಅತಿ ಹೆಚ್ಚು ಸಮಯವನ್ನು ಎಲ್ಲಿ ಕೂತ್ಕೊಳ್ತಾ ಇದ್ರು ಅನ್ನೋದನ್ನು ತೋರಿಸ್ತೀನಿ. ಸರ್, ಕ್ಲೋಸ್ ಮಾಡಿದ್ದೀರಿ, ಇದು ಓಪನ್ ಇಲ್ವಾ ಹೇಳಿದ್ರೆ? ಹಾಂ, ಇಲ್ಲಿಲ್ಲ ಸಿದ್ದಲಿಂಗಯ್ಯ ಸರ್ ಕುತ್ಕೋತಿದ್ರಲ್ಲ ಪ್ಲೇಸು. ಕ್ಲಾಕಾ ಇಲ್ಲಿ ಕೆಳಗಡೆ ಇರ್ತಿದ್ದಾರಲ್ಲ ಕ್ಲರ್ಕ್ ಜೊತೆ. ನೋಡಿ, ಅವ್ರ ಕುಟುಂಬ ವರ್ಗದವರು ಆರ್ಜಳ್ಳಿ ನಾಗರಾಜ್ ಅವರು ಬಂದಿದ್ದಾರೆ. ಅವರ ಸ್ನೇಹ ಪರತೆ ಎಂಥದಪ್ಪ ಅಂದರೆ, ಬೆಳಿಗ್ಗೆ 8:09 ಗಂಟೆಗೆ ಆರ್ಜಳ್ಳಿ ನಾಗರಾಜ್ ಅವರು ಬಂದು ಡಾಕ್ಟರ್ ಸಿದ್ದಲಿಂಗಯ್ಯವರವರ ಅವರ ಒಳ್ಳೆಯ ಸ್ನೇಹಿತರಾಗಿದ್ದರೇನೋ, ತುಂಬ ಮೌನವಾಗಿ ಗಂಭೀರವಾಗಿ ಆರ್ಜಳ್ಳಿ ನಾಗರಾಜ್ ಅವರು ಕೂತ್ಕೊಂಡಿದ್ದರು. ಆರ್ಜಳ್ಳಿ ನಾಗರಾಜ್ ಸರ್ ಒಬ್ಬರೇ ಅಲ್ಲ, ಭಾಳ ಜನ ಅವರ ಸ್ನೇಹಿತರು ಅಭಿಮಾನಿಗಳು ಬಂದಿದ್ದರು.
ದಿವಸ ಪೂರ್ತಿ ಸರ್ ಬೈತಾರೆ ಸರ್ ಎಲ್ಲ ನಾಗರಾಜ್ ಅವರು ಸೆಂಟ್ರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಜಾಫೆಟ್ ಸರ್ ಇದ್ದಾರೆ ಸರ್ ಒಂದು ವಾರ ಕೇಳಿದ್ದಾರೆ 9 to 11 ಅಂತ ಹೇಳಿದ್ರು ಬರೋದೆ 10 ಬಂತು ಆರಾಮದಿರಲ್ಲ ಸರ್ ಚೆನ್ನಾಗಿದೆ ಸರ್ ಕಲಾಗ್ರಾಮ ಕಲಾಗ್ರಾಮ ಪ್ಲೀಸ್ ಸರ್ ಆರ್ ಜೆ ಡಿ ನಾಗರಾಜ್ ಡಾಕ್ಟರ್ ಸಿದ್ದಲಿಂಗೇಶ್ವರ ಆತ್ಮೀಯ ಸ್ನೇಹಿತರಾಗಿದ್ದರೇನು ಆವಾಗಿನಿಂದ ಬೆಳಿಗ್ಗೆ 9 ಗಂಟೆಯಿಂದ ಬಂದು ವೇಟ್ ಮಾಡ್ತಾಯಿದ್ರು ಅವರ ಮೌನ ಇದೆಯಲ್ಲ ಅರ್ಜಳಿ ರಾಘರಾಜ್ ಅವರ ಮೌನ ಅದು ಎಂಥವ್ರನ್ನ ಕಾಡ್ತಿತ್ತು ಇಂಥ ಕೋವಿಡ್ ಸಂದರ್ಭದಲ್ಲಿ ಕೂಡ ವೈಯಸ್ಸಾದ ಕೂಡ ಬಂದು ವೇಟ್ ಮಾಡ್ತಾಯಿದ್ರು ಪ್ರೊಫೆಸರ್ ಜಾಫೆಟ್ ಸೆಂಟ್ರಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರು ವಿ ಸಿ ದಲಿತ ಅಂಬೇಡ್ಕರ್ ಸೇನೆಯ ಮುಖ್ಯಸ್ಥರಾದಂಥ ಪಿ ಮೂರ್ತಿ ಅವರಿದ್ದಾರೆ ಸರ್ ನಮಸ್ತೆ ಅರವಿಂದ್ರಿ ಸರ್ ಮೇಲ್ ಹಚ್ಚದೆ ಬೇಡ ಅಂತ ಇಲ್ಲೇ ಕಾಣುತ್ತೆ ಮೇಲ್ ಹಚ್ಚದೆ ಬೇಡ ಅಂತ ಸರ್ ಯಾರು ಹತ್ತಿ ಸರ್ ದಯವಿಟ್ಟು ಸರ್ ಸರ್ ಮೇಡಮ್ 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 ಮ
बने 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 ನಾವು ಜನ ಕರೆಸ್ಬೇಕು ನಾವೇ ಪಡೆದುಕೊಂಡು ಇಬ್ಬರು ಬೇರೆಯವರು ಏನ್ ಹೇಳ್ತಾರೆ ಹೇಳಿ ಸಿಕ್ಸ್ ಬಿಡಿ ಅಂತ ಇಲ್ಲೂ ಒಂದು ಹಾಕ್ಬೇಕು ದೊಡ್ಡದೇ ತಂದಿದ್ದೀನಿ ಸರ್ ದೊಡ್ಡದೇ ಅದೇನಾಯ್ತು ಒಂದು ಬಾಡಿ ತಂದಾಗ ಅಲ್ಲಿ ಮನೇಲಿ ಹಾಕಿದ್ವಿ ಇಲ್ಲ ಫ್ರಂಟ್ಗೆ ಹಾಕ್ಬಿಡೋಣ ಯಾವ ಸರ್ ಬುದ್ಧಿ ಫ್ಲಾಗ್ ಹಾಂ ದೊಡ್ಡದು ಫ್ಲಾಗ್ ತಂದು ಅಲ್ಲಿ ಬಾಡಿ ಎಲ್ಲ ಹಾಕಿದ್ವಿ ಹಾಂ ಆಂಬ್ಯುಲೆನ್ಸ್ ಬರಬೇಕಾದ್ರೆ ಎಲ್ಲಿಟ್ರು ಗೊತ್ತಿಲ್ಲ ಕರ್ನಾಟಕ ಬೌದ್ಧ ಸಂಘಟನೆ ಅಧ್ಯಕ್ಷರಾದಂತಹ ರಾಮೇಶ್ವರ ಫ್ಲಾಗ್ಗಳನ್ನು ಅಂಟಿಸುತ್ತಿದ್ದಾರೆ ಕರಿಯರ್ ಚಂದ್ರ ಚಂದ್ರ ಒಡೆಯಕ್ಕೆ ಬರ್ತೀರಿ ಸರ್ ನೀವು ನಮಗೆ ನೋಡಿ ಸರ್ ನೋಡಿ ಹುಡುಗರಿ ನಾಗರಾಜ ಅವರು ಸರ್ ನಮಸ್ಕಾರ ಕರೆದಿರಿ ಸರ್ ನೋಡಿ ಹಾಗೆ ಬನ್ನಿ ಸರ್ ಹೌದು ಇಕ್ಕಡೆ ಬನ್ನಿ ಇಲ್ಲ ಅಂದ್ರೆ ಹೋಗಲ್ ಬಿಡ್ರಿ ಬನ್ನಿ ಸರ್ ಬನ್ನಿ ನಿನ್ ಫೇಸ್ ಶೀಲ್ಡ್ ಹಾಕ್ತಾರ ಮುಖಕ್ಕೆ ಪದೇ ಪದೇ ಮುಡ್ತಾ ಇದೀಯಾ ಸರ್
ಇದು ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸರ್ ಇದ್ದೀರಲ್ಲ ಸರ್ ಜ್ಞಾನ ಭಾರತಿ ಒಳಗಡೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಎಲ್ಲ ಬಂದಿದೆ ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲ ಒಲೆಯ ಬಂದಿದೆ ಸ್ವಲ್ಪ ಸೈಡ್ ಆಗಣ ಬನ್ನಿ ಬನ್ನಿ ಖ್ಯಾತ ಸಿನಿಮಾ ನಟ ದುನಿಯಾ ವಿಜಯ್ ಬಂದಿದ್ದಾರೆ ಮೋಹನ್ ರಾಯ್ ಸರ್ ಬಂದಿದ್ದಾರೆ ದಿನೇ ವಿಜಯ್ ಸರ್ ಬನ್ನಿ ಬನ್ನಿ ನೀವು ಮುಂದೆ ಹೋಗಿ ಮುಂದೆ ಹೋಗಿ ಬನ್ನಿ 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 ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಹೌದೌದು ಬನ್ನಿ 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 ಎಲ್ಲ ನೀವು ಅವಕಾಶ ಮಾಡ್ಕೊಟ್ರೆ ಎಲ್ಲ ಹಾ ಆದ್ಮೇಲೆ ಸರ್ ಮುಂದೆ ಹೋಗಿ ಕಳಿಸಿದ್ರೆ ಸರ್
ಮುಂದೆ ಬನ್ನಿ ಸರ್ ನಡಿಗೆ ಮೇಡಮ್ ಬನ್ನಿ ಬನ್ನಿ ಸರ್ ಒಳಗಡೆ ಯಾರು ತೆಗಿಯಕ್ಕೆ ಒಳಗಡೆ ಯಾರು ಹೇಳ್ತಾರೆ ಒಳಗಡೆ ಯಾರು ತೆಗಿಯಕ್ ಬರಲ್ಲಪ್ಪ ನೀವು ಹಂಗೆ ತಕ್ಕೊಳ್ಳಿ
ಏನು ಪರವಾಗಿಲ್ಲ ಬನ್ನಿ ನಮಸ್ತೆ ಗೊತ್ತು ಸರ್ ನನಗೆ ಸುನೀಲ್ ಅಂತ ಸರ್ ಸುನೀಲ್ ಹಾಗಿದ್ರೆ ಆರಾಮಿ ಸರ್ ಇದು ಹಾಕಿದ್ರಲ್ಲ ಹೌದು ಹಾಗಿದ್ರೆ ಸುನೀಲ್ ಆರಾಮಿ ಹೆಂಗ್ ಮಾಡಿ ಏನು ಮಾಡ್ತಿದ್ರಿ ಸರ್ ಏನಿಲ್ಲ ಸರ್ ಮಾಮೂಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಹಾಂ ಸರ್ ಬಂದು ಏನಕ್ಕೆ ಇದು ಹೇಳ್ಬೇಕು ನೀವೇನು ಬರ್ತೀರಿ ಅಲ್ಲ ಟೆಲಗ್ರಾಮ್ ಬರ್ತೀರಾ ಕೊಡೋದ ಲೈವ್ ಆಫ್ ಮಾಡಿಬಿಡೋಣ ಕವಿಗಳಿಗೆ ಕಲಾಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಇದೆ ಅಲ್ಲೂ ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನಿಮಗೆಲ್ಲರಿಗೂ ತಿಳಿಸ್ತೀನಿ ಎಲ್ರಿಗೂ ಧನ್ಯವಾದಗಳು